ಇದ್ರಲ್ಲಿ ಅವನ ಒಪ್ಪಿಗೆನ ಕೇಳ್ತೀಯಾ? ಒಪ್ಪಲೇಬೇಕು. ಬಂಗಾರಿಗೂ ಜೊತೆ ಬೇಕು, ಮಗುಗೂ ತಾಯಿ ಬೇಕು, ಒಪ್ಪಲೇಬೇಕು ಅಲ್ವೇನ ಬಂಗಾರಿ? ಅಲ್ಲ, ಒಪ್ಪಿಗೆನ ಹುಡುಗನೇ ಒಂದು ಮಾತು ಹೇಳಿದ್ರೆ ಒಳ್ಳೇದಿತ್ತು. ಬಂಗಾರಿ ಏನಂತೀಯೋ ಹೇಳು, ನಿನ್ನ ಅಭಿಪ್ರಾಯ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಇವಳನ್ನ ಕರ್ಕೊಂಡ್ ಬಂದಿರೋದು ನಿನ್ ಜೊತೆ ಮದ್ವೆ ನಿಶ್ಚಯ ಮಾಡ್ಬೇಕು ಅಂತ. ನನ್ನ ಕೇಳಿ ಕರ್ಕೊಂಡ್ ಬಂದ್ರ? ಇಲ್ಲ ತಾನೇ. ಕೇಳೋದೇನೋ ಬಂತು ಇದ್ರಲ್ಲಿ, ಮಗುಗ್ ತಾಯಿ ಬೇಡವೇನೋ? ಒಬ್ಬ ತಂದೆ ಕೂಡ ಮಗುಗೆ ತಾಯಿ ಆಗ್ಬಹುದು. ನಂಗೆ ನನ್ ಮಗುಗೆ ಯಾರ ಸಹಾಯನೂ ಬೇಡ. ನನ್ ಮಗುನ ಹೇಗ್ ನೋಡ್ಕೋಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ನೋಡಮ್ಮ, ನೀ ನನ್ನ ಮದುವೆ ಆದರೆ ನನಗೂ ಸುಖ ಇಲ್ಲ, ನಿಂಗೂ ಸುಖ ಇಲ್ಲ. ನಿಂಗಿನ್ನ ಚಿಕ್ಕ ವಯಸ್ಸು, ನನ್ನ ಮದುವೆ ಆಗಿ ಮಗು ನೋಡಿಕೊಂಡು ಸುಮ್ಮನೆ ನಿನ್ನ ಜೀವನನ ಬಲಿ ಕೊಡಬೇಡ. ಇದನ್ನೆಲ್ಲ ಇಲ್ಲೇ ಬಿಟ್ಟು ದಯವಿಟ್ಟು ಹೊರಟ್ಬಿಡಿ. ನಾವಿನ್ನು ಹೊರಡ್ತೀವಿ. ಇದೆಲ್ಲ ನಿನ್ನ ಆಟ? ನಾವೆಲ್ಲ ಹಿರಿಯರು ಸೇರಿ ಏನೋ ಮದುವೆ ಅಂತ ನಿಶ್ಚಯ ಮಾಡೋಣ ಅಂತಂದ್ರೆ ನೀನ್ ಹೀಗೆ ಮಾಡೋದು? ನಾನ್ ನಡ್ಕೊಳ್ಳೋದು ಹೀಗೆ? ಮದುವೆ, ಮನೆ, ಮಗು ಅಲ್ಲ ನನ್ನ ವೈಯಕ್ತಿಕ, ಅದ್ರಲ್ಲಿ ನೀವು ತಲೆ ಹಾಕಕ್ ಬರಬೇಡಿ. ಸರಿ ಬಿಡು. ಸರಿಯಾಗಿ ಕೇಳಿಸ್ಕೋ. ಇನ್ನ ಮೇಲೆ ನಾನು ಅಮ್ಮ ಈ ಮನೆಯಲ್ಲೇ ಇರೋದು ಅಂತ ತೀರ್ಮಾನ ಮಾಡಿದೀವಿ. ಯಾಕೆ? ಅಲ್ಲೇನಾಗಿದೆ? ನಿನಗೆ ನಮ್ಮವರು ತಮ್ಮವರು ಅಂತ ಇಲ್ದೆ ಇರ್ಬೋದು, ನಮ್ಗೆ ಹಾಗಲ್ಲ. ನಾನು ಇಲ್ಲೂ ನೆಮ್ಮದಿ ಆಗಿರ್ಬಾರ್ದು ಅಂತ ಅರ್ಥ? ಸಾಕಂಡಿದ್ದೀನಿ ಬೇಡ, ನೀನ್ ನೆಮ್ಮದಿ ಆಗಿರೋದನ್ನ. ಏನೋ ವಿಷಗಳಿಗೆ ಮಗುನ ದತ್ತು ಕೊಡಬೇಕು ಅಂತ ಮಾತಾಡ್ಕೊಂಡ್ವಿ, ಆದ್ರೆ ನೀನು ನಮ್ಮ ಸಂಬಂಧನೇ ಕಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ ಬಿಡೋದ? ನೀನ್ ಸುಮ್ನೆ ಇರು, ಅವ್ನು ಏನಾದ್ರೂ ಹೇಳ್ಕೊಳ್ಳಿ, ನಾವಿಬ್ರು ಇಲ್ಲಿ ಇರೋದೆ. ಹೋಗು, ಒಗ್ದಿರೋ ಬಟ್ಟೆ ಒಣಗಾಕು, ನಾನು ಅನ್ನಕ್ಕಿಡ್ತೀನಿ.